ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕಾಪಾಡಿದ್ದು ದೇವರಲ್ಲಮ್ಮ, ಶ್ರಾವಣಿ ಮೇಡಮ್. ಹೌದಮ್ಮ, ನಾವ್ ಬೆಳಿಗ್ಗೆ ಹೊರಡುವಾಗ ಶ್ರಾವಣಿ ಮೇಡಮ್ ಎದುರುಗಡೆ ಬಂದಿರ್ಲಿಲ್ಲ ಅಂದ್ರೆ 2 ನಿಮಿಷ ಬೇಗ ಹೊರಡ್ತಾ ಇದ್ವಿ. ಆಗ ಕಂಬ ನಮ್ ಕಾರ್ ಮೇಲೆ ಬಿದ್ದಿರೋದು, ಉಳಿಯೋದೆ ಕಷ್ಟ ಆಗ್ತಿತ್ತು ಕಣಮ್ಮ. ಬರ್ತಾ ಅವ್ರ ಮುಖ ನೋಡಿದಕ್ಕೋ ಏನೋ, ಎಲ್ಲ ಇಷ್ಟಲ್ಲೇ ಮುಗೀತು, ಇಬ್ರಿಗೂ ಏನೂ ಆಗಿಲ್ಲ. ಯಜಮಾನ್ರೆ, ಈಗ ಹೇಗಿದ್ದೀರಾ? ವಿಷಯ ಗೊತ್ತಿದ್ದು ಪದೇ ಪದೇ ಕೇಳ್ತಾ ಇದೀಯಾ? ಜಾಸ್ತಿ ಏನ್ ಪೆಟ್ಟಾಗಿಲ್ಲ, ಪರವಾಗಿಲ್ಲ. ಏನಾಗಿದೆ ಅವನಿಗೆ? ಅವಳು ನೋಡಿ ಸುನಾಮಿ ಆಗ್ತಾನೆ ಅನ್ಕೊಂಡ್ರೆ ಸುಮ್ಮನಾಗ್ಬಿಟ್ನಲ್ಲ. ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಏನ್ ಗ್ರಹಚರಣೋ ಏನು, ಇವಳು ಎದುರುಗಡೆ ಬಂದು ಹೀಗೆಲ್ಲ ಆಗುತ್ತು. ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಪಾಪ ಅವಳಿಗೆ ಸ್ವಲ್ಪ ಬೇಜಾರಾಗಿದೆ. ಹೀಗಾಗಿದ್ದಕ್ಕೆ ಯಾರು ಕಾರಣ ಅಲ್ಲ. ಏನೋ ಬ್ಯಾಡ್ ಟೈಮ್ ಇಷ್ಟಕ್ಕೆ ಮುಗೀತಲ್ಲ ಅಂತ ಸಂತೋಷ ಪಡ್ಬೇಕು ಅಷ್ಟೇ. ಯಾರಿಂದ ಆಯ್ತು ಬಿಡ್ತು, ಆದ್ರೆ ನೀನ್ ನೋವು ಅನುಭವಿಸ್ತಿರೋದು ನನ್ನಿಂದ ನೋಡಕ್ಕಾಗ್ತಿಲ್ಲ ವೀರು. ಟಿವಿಲ್ ನ್ಯೂಸ್ ನೋಡಿದಾಗಿಂದ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಮಾವ, ನೀವ್ ಬರೋದನ್ನೇ ಕಾಯ್ತಾ ಇದ್ರು. ಅದೆಲ್ಲ ಯಾಕಮ್ಮ, ಈಗ ದೇಹಕ್ಕೆಲ್ಲೇ ನೋವಾಗಿದ್ರು ನೀರ್ ಬರೋದು ಕಣ್ಣಲ್ಲೇ ತಾನೆ. ಚಿಕ್ಕ ವಯಸ್ಸಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ನೋವಾದ್ರೂ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ ವೀರು. ನೋಡು, ನೀನು ಹುಷಾರಾಗೋವರೆಗೂ ಚೆನ್ನಾಗಿ ರೆಸ್ಟ್ ಮಾಡು, ನಿನಗೇನೇ ಬೇಕಾದ್ರೂ ನನ್ನ ಕೇಳು. ಆಯ್ತಕ್ಕ, ಇಷ್ಟಕ್ಕೂ ನನಗೇನು ಆಗಿಲ್ಲ, ನಾನು ರೆಸ್ಟ್ ಮಾಡ್ತೀನಿ, ಯೋಚನೆ ಮಾಡಬೇಡ. ನಾನು ಪೂರ್ತಿ ಹುಷಾರಾಗೋವರೆಗೂ ಈ ಬಿಸ್ನೆಸ್ ವಿಚಾರ, ಪೊಲಿಟಿಕಲ್ ಮೀಟಿಂಗ್ ಆಗಲಿ, ಪಾರ್ಟಿಯವ್ರ ಹತ್ರ ಮಾತಾಡೋದು ಎಲ್ಲ ಸ್ವಲ್ಪ ನೀನೇ ಹ್ಯಾಂಡಲ್ ಮಾಡಬೇಕು. ನನಗೆ ಈ ಫೈಲ್ಗಿಲ್ಲೆಲ್ಲ ನೋಡೋಕ್ಕಾಗಲ್ಲ, ಹಾಗಾಗಿ ನೀನೇ ಫೈಲೆಲ್ಲ ಚೆಕ್ ಮಾಡಿ ಸಿಗ್ನೇಚರಿಗೆ ಮಾತ್ರ ನನ್ನ ಹತ್ರ ಬರಬೇಕು. ಇಂಥ ದಿನಕ್ಕೆ ಕಾಯ್ತಾ ಇದ್ದೆ. ಗಾಳ ಹಾಕಿ ಕೂತಿದ್ರೆ ಮೀನು ತಾನಾಗೆ ಬಂದು ಬಲೆಗೆ ಬಿದ್ದಿದೆ. ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಎಲ್ಲಾ ಜವಾಬ್ದಾರಿನೂ ನಿನಗೆ ತಗೊಳಕ್ಕೆ ಭಯನಾ? ಇಷ್ಟಕ್ಕೂ ನಿನಗೆ ತಿಳಿದೇ ಇರೋದೇನಿದೆ? ಈಗ ಸ್ವಲ್ಪ ದಿವಸ ನಿರ್ಧಾರನೂ ನೀನೇ ತಗೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಅಲ್ವಾ ಸುಬ್ಬು? ಸರಿ ಯಜಮಾನ್ರೆ, ನೋಡ್ದ್ಯಾ ನಾನು ಈಗ ತಾನೇ ಹೇಳಿದೆ ಬಿಸ್ನೆಸ್ಸು ಪಾಲಿಟಿಕ್ಸು ಮೀಟಿಂಗು ಇದ್ರ ಬಗ್ಗೆ ಮಾತಾಡಬೇಡ ಅಂತ. ನಡಿ, ರೆಸ್ಟ್ ಮಾಡು. ತಾಯಿ ಹಾಗೆ ನೋಡ್ಕೊಂಡವಳಿಗೆ ತಾಯಿಯಾಗೆ ಆರ್ಡರ್ ಮಾಡೋ ಅಧಿಕಾರನೂ ಇದೆ. ಯಾರಮ್ಮ ಇಲ್ಲ ಅಂದಿದ್ದು, ಈ ಮನೆಯಲ್ಲಿ ಎಲ್ಲ ನಿರ್ಧಾರನೂ ನಿಂದೆ. ಈಗ ಸುಬ್ಬು ಎಲ್ಲ ಕೆಲಸಕ್ಕೂ ಒಪ್ಕೊಂಡಲ್ಲ, ನನ್ಗೆ ಇನ್ನೇನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತೀನಿ, ಸರಿನಾ?
ನೀರು ಬೇಡಮ್ಮ. ಅಮ್ಮ ನೀರು ಕುಡಿಯಮ್ಮ. ಹೆಂಗಮ್ಮ ಕುಡಿಯೋದು, ನನಗೆ ಬೇಡ. ಸ್ವಲ್ಪ ಕುಡಿಯಮ್ಮ. ಅಯ್ಯೋ ಇಡೆ ಅಲ್ಲಿ ಅಳ್ಬೇಡಮ್ಮ, ಧೈರ್ಯವಾಗಿರು. ಅವನಿಗೇನು ಆಗಿರಲ್ಲಮ್ಮ, ಬರ್ತಾನೆ. ಸುಬ್ಬು ಊಟ ಹಾಕೋಣಮ್ಮ, ಊಟ ನಿನ್ಗೇನು ಆಗಿಲ್ಲ ತಾನೆ? ನಿನ್ಗೇನು ಆಗೋಯ್ತು ಅಂತ ನಾವೆಲ್ಲ ಗಾಬರಿ ಆಗ್ಬಿಟ್ಟಿದ್ದೆ ಕಣೋ. ಸುಬ್ರಹ್ಮಣ್ಯ, ಬೆಳಿಗ್ಗೆನೆ ಟಿ ವಿನೆಲ್ಲ ನ್ಯೂಸ್ ನೋಡಿದ ತಕ್ಷಣ ನಮ್ಮ ಮೆದೆ ಬರ್ತಾನೆ ನಿಂತೋಗಿತ್ತು. ಆ ದೇವ್ರ ದೊಡ್ಡವನು, ನಿನ್ನನ್ನು ಉಳಿಸ್ಕೊಟ್ಬಿಟ್ಟಪ್ಪ. ಸುಬ್ಬು ಆರಾಮಾಗಿದ್ಯಾ ತಾನೆ? ನಿನ್ಗೇನು ಆಗಿಲ್ಲ ತಾನೆ? ಎಷ್ಟು ಭಯ ಆಗೋಯ್ತು ಗೊತ್ತಾ? ಅಣ್ಣ ಏನಾಯ್ತು? ಯಾಕೆಲ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನನ್ಗೇನು ಆಗಿಲ್ಲ ಅಂತ ಹೇಳ್ದೆ ತಾನೆ. ನೀನೇನೋ ಹೇಳ್ತೀಯ ಸುಬ್ಬು, ನಿನ್ ಮುಖ ನೋಡೋವರೆಗೂ ನನ್ ಜೀವ ಪದ್ರುಗುಟ್ಟು ಹೋಗ್ಬಿಟ್ಟಿತ್ತು ಕಣೋ. ನೋಡು ನೀನೇನು ಹೇಳಿದ್ರು ಬರಿ, ನಿನ್ಗೇನಾರು ಆಗಿದ್ದಿದ್ರೆ ನಿಜವಾಗ್ಲು ನಾವ್ಯಾರು ಉಳಿತಾ ಇರ್ಲಿಲ್ಲ. ಬಿಡ್ತು ಅನ್ನಮ್ಮ. ನೀನ್ ಈ ಮನೆ ಮಗ ಮಾತ್ರ ಅಲ್ಲ ಕಣೋ, ನೀನು ನಮ್ಮೆಲ್ರು ಪ್ರಾಣ ಕಣೋ. ಸುಬ್ಬು, ನಮ್ಗೇನಾದ್ರೂ ತೊಂದ್ರೆ ಆದ್ರೆ ತಂದೆ ಸ್ಥಾನದಲ್ಲಿ ನಿಂತು ಕಾಪಾಡೋದಕ್ಕೆ ನೀನಿದ್ಯ. ಆದ್ರೆ ಇವತ್ತು ನಿನಗೆ ತೊಂದರೆ ಆದಾಗ ಅದು ಯಾರನ್ನ ಕರೆದಿತ್ತೀಯೋ, ಅದೆಷ್ಟು ನೋವು ಅನುಭವಿಸಿರ್ತೀಯ ಅಂತ ನೆನ್ಸ್ಕೊಂಡು ಹತ್ಬಿಟ್ಟೆ ಕೊಡು, ಹತ್ಬಿಟ್ಟೆ. ಲೇ ವಿಶಾಲ, ಮೊದಲು ಅವನಿಗೆ ದೃಷ್ಟಿ ತೆಗಿ. ಅಯ್ಯೋ ನನ್ನ ಬುದ್ಧಿಗೆ ಇಷ್ಟು ತಗೊಂಬಂದೆ ರೀ. ದೊಡ್ಡ ಮಿನಿಸ್ಟರ್ ಮನೆಯಲ್ಲಿ ಎಲ್ಲ ಜವಾಬ್ದಾರಿ ಇವನೇ ಹೊತ್ಕೊಂಡಿದ್ದಾನಲ್ಲ, ಅದಕ್ಕೆ ಎಲ್ಲರೂ ಕೆಟ್ಕೊಂಡು ಇವನ ಮೇಲೆ. ಮಾಮಾ, ಬೆಳಗ್ಗೆಯಿಂದ ಯಾರು ಏನು ತಿನ್ನಲಿಲ್ಲ. ಅಯ್ಯೋ ನೀವೆಲ್ಲ ಯಾಕೆ ಊಟ ಮಾಡಿಲ್ಲ? ನಿನಗೀಗ ಆಗಿದೆ ಅಂತ ಗೊತ್ತಾದ್ಮೇಲೆ ಗಂಟ್ಲಲ್ಲಿ ಅನ್ನ ಇಳಿತಾನೋ. ಈ ಕಡೆ ತಿರ್ಗೋ, ನೀನು ಆಳ್ ಕಣ್ಣು ಮೂರು ಕಣ್ಣು ಪೀಡೆ ಕಣ್ಣು ಪಿಚ್ಚದ ಕಣ್ಣು ಯಾವ ಕಣ್ಣು ತಾಗ್ತಾ ಇರ್ಲಿ ನನ್ನ ಮಗೆ ಮೇಲೆ. ಉಗ್ಯಪ್ಪ ಉಗಿಯೋ, ಎಲ್ಲದಕ್ಕೂ ನಾಚ್ಕೋತಿಯಲ್ಲ. ಅಣ್ಣ ನಿನ್ನ ನೋಡಿ ನಮ್ಗೆಲ್ಲ ಎಷ್ಟು ಸಂತೋಷ ಆಗ್ತದ್ಯೋ, ಶ್ರೀವಲ್ಲಿಗೂ ನಮ್ಗಿಂತ ಜಾಸ್ತಿ ಸಂತೋಷ ಆಗ್ತದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.